ನನ್ನ ಒಬ್ಬರು ಫ್ರೆಂಡ್ ಬಂದಿದ್ದರು ದಿಲ್ಲಿಯಿಂದ, ಐ ಟಿ ದೊಡ್ಡ ಕಂಪ್ನಿಯ ಮಾಲಕ. ಅವ್ರು ನನ್ನ ಜೊತೆ ಕೂತಿದ್ರು. ಅದು ಹಿಂದಿನ ದಿವಸ ಮಳೆ ಬಂದಿತ್ತು. ಅವ್ರು ಹೆಂಡತಿ ಫೋನ್ ಮಾಡಿದ್ರು, ಏನ್ರಿ ಬೆಂಗಳೂರು ಮುಳುಗೋಗಿದೆ, ನೀವೆಲ್ಲಿದ್ದೀರಿ, ಮುಳುಗಿದ್ದೀರಾ, ಏನ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ನಾನು ಇಲ್ಲೇ ಸಿ ಎಮ್ ಪಕ್ಕದಲ್ಲಿ ಕೂತಿದ್ದೀನಿ, ನನಗೆ ಒಂದು ಹನಿ ನೀರು ಬಿಡ್ದಿಲ್ಲ, ನೀ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಇಲ್ಲರಿ ಎಲ್ಲ ಕಡೆ ನೋಡ್ರಿ, ಸುದ್ದಿ ಇದೆ ಬೆಂಗಳೂರು ಮುಳುಗಿದೆ, ಏನೇನು ಆಗಿಲ್ಲ, ತಲೆ ಕೆಡಿಸ್ಕೊಬೇಡ ನೀನು ಅಂತ ಹೇಳಿದ್ರು. ಹಿಂಗೆ ಬೆಂಗಳೂರು ಬ್ರ್ಯಾಂಡನ್ನು ಉಳಿಸ್ಕೊಂಡು ಹೋಗೋದು ಭಾಳ ಮುಖ್ಯ, ಕೆಡಿಸೋದ್ರೆ ಸುಲಭ. ಅದಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ಎಲ್ಲರೂ ಬೆಂಗಳೂರು ಬಗ್ಗೆ ಅಭಿಮಾನ ಇರಲಿ, ಬ್ರ್ಯಾಂಡನ್ನು ಉಳಿಸ್ಕೊಳ್ಳಿ. ಯಾವ ರೀತಿ ಸೋಮಣ್ಣ ಅಭಿಮಾನ ಇಟ್ಟಿದ್ದಾನೆ, ಸೋಮಣ್ಣ ಬೆಂಗಳೂರು ಬ್ರ್ಯಾಂಡಿಗೆ ಹೆಂಗೆ ಕೆಲಸವನ್ನು ಮಾಡಿದ್ದಾನೆ, ಅವನು ಬೆಂಗಳೂರು ಮಂತ್ರಿಯಾಗಿ ಕೂಡ ಅನುಭವ ಇದೆ, ಯಾವ ರೀತಿ ಮಾಡಿದ್ದಾನೆ, ಅದೇ ರೀತಿ ನಾವು ಪ್ರತಿಯೊಬ್ಬರು ಕೂಡ ಚಿಂತನೆಯನ್ನು ಮಾಡಿದರೆ ಬೆಂಗಳೂರು ಅತ್ಯುತ್ತಮವಾದಂಥ ನಗರ ಆಗ್ತದೆ, ಗೋವಿಂದರಾಜ ನಗರ ಬೆಂಗಳೂರಿನಲ್ಲಿ ಅತ್ಯುತ್ತಮವಾದಂಥ ಕ್ಷೇತ್ರ ಆಗ್ತದೆ ಅಂತ ಮಾತನ್ನು ಹೇಳಿ ಸೋಮಣ್ಣ ನನಗೆ ತೋರಿಸಿದರು. ಕಳೆದ ಸೆಪ್ಟೆಂಬರ್ನಲ್ಲಿ, ಸೆಪ್ಟೆಂಬರ್ ಇದಕ್ಕೆ ನಾನೇ ಅಡುಗೆಲಿ ಹಾಕಿದ್ದೀನಿ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗೋದಿಲ್ಲ, ನಾನೇ ಅಡುಗೆಲಿ ಹಾಕಿದ್ದೀನಿ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಇದು ಇದಕ್ಕೆ ಎರಡು ಕಾರಣ, ಡಬಲ್ ಇಂಜಿನ್. ಡಬಲ್ ಇಂಜಿನ್ ಯಾವುದು ಅಂತಂದರೆ ಒಂದೇ ಇಂಜಿನ್ ಸೋಮಣ್ಣ. ಆ ಕಾಂಟ್ರಾಕ್ಟ್ರ್ ಹೇಳಿದ್ರು ನನಗೆ, ಎರಡು ದಿವಸಕ್ಕೆ ಒಮ್ಮೆ ಬರ್ತಾರೆ, ದಿವಸಕ್ಕೆ ನಾಲ್ಕು ಸತಿ ಫೋನ್ ಮಾಡ್ತಾರೆ, ಅದಕ್ಕೆ ಬೇಗ ಆಯ್ತು ಅಂತ. ಏನಾದರೂ ಒಂದು ಕೆಲಸ ಕೈಗೆತ್ಕೊಂಡ್ರೆ ಚೆನ್ನಿ ಬೆನ್ನತ್ತಂಗೆ ಬೆನ್ನತ್ತಾನ ಅಂತ ನಾನು ಹೇಳಿದ್ದೀನಿ. ಅಂದರೆ ಒಳ್ಳೇದಕ್ಕಾಗಿ. ಇನ್ನೊಂದು ಕಾರಣ, ನಮ್ಮ ಸರ್ಕಾರ ಈ ಅಭಿವೃದ್ಧಿ ಕಾರ್ಯ ವೇಗದಲ್ಲಿ ಆಗಬೇಕು ಅಂತ ಎಲ್ಲ ರೀತಿಯ ಅನುಮತಿಗಳನ್ನು ಎಲ್ಲವನ್ನು ಕೂಡ ಅತಿ ವೇಗದಲ್ಲಿ ಕೊಟ್ಟಿದ್ದೇವೆ. ಕಳೆದ ಒಂದು ತಿಂಗಳಿಂದ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡಿಸ್ತಿದ್ದೆ ಆ ಕಡೆ, ಇದು ನೀ ಕಡೆ, ಇದು ಮೂರನೇ ಆಸ್ಪಿಟಲ್ ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸೋದು. ಎಲ್ಲೆಲ್ಲಿ ಏನೇನು ಮಾಡಿದ್ಯಾ? ನನ್ನ ಹತ್ರ ಬಂದಾಗ ನೀ ಏನು ಕೊಟ್ಟೇ ಇಲ್ಲ ಅಂತೀಯ, ಇಲ್ಲಿ ನೋಡಿದ್ರೆ ಇಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತೀಯ, ಶಾಲೆಗಳು ಎಷ್ಟೊಂದು ಉದ್ಘಾಟನೆ ಆಗಿದ್ದಾವೆ ಈ ಭಾಗದಲ್ಲಿ. ಹಾಂ, 22 ಶಾಲೆ, 22 ದೇವಸ್ಥಾನ, 72 ದೇವಸ್ಥಾನ, ಎಲ್ಲ ಗೋವಿಂದರಾಜ ನಗರ ಎಲ್ಲ ದೇವರು ಎತ್ತಿ ಕೂತ್ಕೊಂಡ್ಬಿಟ್ಟಿದ್ದೆ. ಈಗ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮೆಲ್ಲರಿಗೆ ಏನು ಹೇಳಿದ್ರಿ ನೀವು? ಮತ್ತೊಮ್ಮೆ ಹಂಗೆ ಹೇಳ್ಬಾರ್ದು, ಮತ್ತೊಮ್ಮೆ ಮುಗಿದೊಮ್ಮೆ ಆಮೇಲೆ ಯಾವಾಗಲೂ ಸೋಮಣ್ಣ. ಧನ್ಯವಾದಗಳು. ಬಹಳ ಅಭಿಮಾನದಿಂದ ಮಾತಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನಯ್ಯ ವಂದನೆಗಳನ್ನ ಅರ್ಪಿಸ್ತಾ ಎಲ್ಲ ವಿನಂತಿ ಮಾಡ್ತೀನಿ. ನೀವು ಹೋಗ್ತಾ ಇದ್ದೀರ, ಒಂದು ಎರಡು ನಿಮಿಷ ಮಾಡ್ತೀರಿ. ಮಾನ್ಯ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಸುಧಾ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಬೀಳ್ಕೊಡ್ತಾ ಇದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಅದ್ಭುತವಾಗಿ ಮಾತನಾಡ್ತಾ ಅಭಿಮಾನದಿಂದ ಮಾತಾಡಿದ್ದಾರೆ ಸೋಮಣ್ಣ ಅವರ ಕುರಿತಾಗಿ. ನನ್ಮೆಯ ವಂದನೆಗಳನ್ನು ಅರ್ಪಿಸ್ತಾ